ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಮುಮ್ತಾಸ್ ನೀವೇನು ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಐಕಾನನ್ನು ಕ್ಲಿಕ್ ಮಾಡಿ ಹಾಗೆ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಆದ್ಮೇ ವೀಕ್ಷಕರೇ ಬ್ರಹ್ಮ ಮುರಾರಿ ಸುರಾರ್ಚಿತ ಲಿಂಗಂ ನಿರ್ಮಲ ಭಾಸಿತ ಶೋಭಿತ ಲಿಂಗಂ ಜನ್ಮಜ ದುಃಖ ವಿನಾಶಕ ಲಿಂಗಂ ತತ್ ಪ್ರಣಮಿ ಶಿವಲಿಂಗಂ ನಾನು ತುಂಬ ಭಕ್ತಿಯಿಂದ ಹಾಗೆ ತುಂಬ ಪ್ರೀತಿಯಿಂದ ಹೇಳ್ಕೊಂಡು ಬಂದಿರುವಂತಹ ಸ್ತೋತ್ರ ಅಂದರೆ ಅದು ಶಿವಸ್ತುತಿ ಅದು ಕೊಡುವಂತಹ ಎನರ್ಜಿನೇ ಬೇರೆ ಅದರಲ್ಲೂ ಲಿಂಗಾಷ್ಟಕಮ ಅಂದರೆ ನನಗಿಷ್ಟ ಲಿಂಗಾಷ್ಟಕಂ ಇದಂ ಪುಣ್ಯಂ ಯ ಶಿವ ಶಿವಲೋಕ ಮವಾಪ್ನೋತಿ ಶಿವೇನ ಸಹಮೋದತೆ ಶಿವ ಅನ್ನುವಂಥದ್ದು ದೈವ ಅನ್ನುವಂಥದ್ದಕ್ಕಿಂತ ಹೆಚ್ಚಾಗಿ ಒಂದು ಆಕರ್ಷಣೆ ಅದೊಂದು ಚುಂಬಕ ವ್ಯಕ್ತಿತ್ವ ಇವತ್ತು ಶಿವನ ಬಗ್ಗೆ ಶಿವಲಿಂಗದ ಬಗ್ಗೆ ನಾನು ತಿಳ್ಕೊಂಡಿರುವಂತಹ ಒಂದಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಹಚ್ಕೋತೀನಿ ಶಿವ ಆದಿ ಅನಂತ ನಿರಾಕಾರ ನಿರ್ಗುಣ ಅಂತ ನಾವು ಒಂದು ಸಾಲಲ್ಲಿ ಹೇಳಿಬಿಡಬಹುದು ಆದರೆ ಶಿವನ ಸತ್ಯ ಸ್ವರೂಪವನ್ನ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ ನಮ್ಮಲ್ಲಿ ಕೋಟಿ ಲಿಂಗೇಶ್ವರ ಇದೆ ಸಹಸ್ರಲಿಂಗ ಇದೆ ನಾವು ಶಿವನ ಪೂಜೆಗಿಂತ ಹೆಚ್ಚಾಗಿ ಶಿವಲಿಂಗದ ಪೂಜೆಯನ್ನು ಮಾಡ್ತೀವಿ ಆದರೆ ಬಹಳಷ್ಟು ಜನಕ್ಕೆ ಶಿವಲಿಂಗವನ್ನು ಯಾಕೆ ಪೂಜೆ ಮಾಡ್ತೀವಿ ಅಂತ ಗೊತ್ತಿಲ್ಲ ಶಿವಲಿಂಗದ ಅರ್ಥ ಏನು ಅಂತ ಕೂಡ ಗೊತ್ತಿರಲ್ಲ ಶಿವಲಿಂಗ ಯಾಕೆ ಆ ಆಕಾರದಲ್ಲಿದೆ ಅಂತ ಸರಿಯಾಗಿ ತಿಳ್ಕೊಳ್ಳುವಂತಹ ಪ್ರಯತ್ನ ಕೂಡ ನಮ್ಮಲ್ಲಿ ಬಹಳಷ್ಟು ಜನ ಮಾಡಿರೋದಿಲ್ಲ ಶಿವಲಿಂಗದಿಂದ ನಾವು ಕಲಿಬೇಕಾಗಿರುವಂಥದ್ದು ಏನು ಅನ್ನೋಂಥದ್ರ ಬಗ್ಗೆ ಕೂಡ ನಮಗೆ ಯಾರಿಗೂ ಅರಿವಿಲ್ಲ ಹೀಗಾಗಿ ಇವೆಲ್ಲದರ ಬಗ್ಗೆ ನಾನು ಈ ಕಾರ್ಯಕ್ರಮದಲ್ಲಿ ನಾನು ಓದಿರೋದನ್ನು ನಿಮ್ಮ ಜೊತೆ ಹಂಚ್ಕೋತೀನಿ ಶಿವಲಿಂಗದ ಬಗ್ಗೆ ವಿದೇಶಿಯರು ನಾಸ್ತಿಕರು ಹಾಗೆ ನಮ್ಮದೇ ದೇಶದ ವ್ಯಾಧಿಗಳು ತೀರಾ ಅವಹೇಳನಕಾರಿಯಾದಂಥ ವ್ಯಾಖ್ಯಾನವನ್ನು ನೀಡಿ ಜನರ ದಿಕ್ಕು ತಪ್ಪಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅಂತಹ ಅಸಹ್ಯಗಳ ಬಗ್ಗೆ ಮಾತಾಡೋದು ಬೇಡ ಯಾಕಂದ್ರೆ ಶಿವಲಿಂಗವನ್ನು ಭಾರತ ಮಾತ್ರ ಅಲ್ಲ ಚೀನಾ ಈಜಿಪ್ಟ್ ಸೇರಿದ ಹಾಗೆ ಬಹಳಷ್ಟು ದೇಶಗಳಲ್ಲಿ ಪೂಜನೀಯವಾಗಿ ನೋಡ್ತಾರೆ ಹೀಗಾಗಿ ಕಾಲ್ಡ್ ವಿಚಾರವಾದಿಗಳನ್ನು ನಾವು ದೂರ ಇಟ್ಟು ಬಿಡೋಣ ಶಿವಲಿಂಗ ಅನ್ನುವಂಥ ಶಬ್ದದ ಅರ್ಥವನ್ನ ಮೊದಲು ನಾವು ನೋಡೋಣ ಶಿವ ಅಂತ ಅಂದರೆ ಪರಮಶುದ್ಧ ಚೇತನ ಅನ್ನುವಂಥ ಅರ್ಥ ಇದೆ ಲಿಂಗ ಅಂದ್ರೆ ಪ್ರತೀಕ ಚಿಹ್ನೆ ಈ ಥರದ ಅರ್ಥ ಬರುತ್ತೆ ಸೊ ಶಿವಲಿಂಗ ಅಂತ ಹೇಳಿದ್ರೆ ಪರಮಶುದ್ಧ ಚೇತನದ ಪ್ರತೀಕ ಅಂತಾನೆ ಹೇಳಬಹುದು ನೀವು ಸಂಸ್ಕೃತ ಶಬ್ದಕೋಶವನ್ನು ತೆಗೆದು ನೋಡಿದ್ರೆ ಮನುಷ್ಯನ ಜನನಾಂಗಕ್ಕೆ ಶಿಷ್ಣವ್ ಅನ್ನುವಂಥ ಪದ ಬಳಕೆ ಮಾಡ್ತಾರೆ ಆದರೆ ಲಿಂಗ ಅಂತ ಯಾವತ್ತೂ ಹೇಳಲ್ಲ ಲಿಂಗ ಪುರಾಣದಲ್ಲಿ ಒಂದು ಸಾಲಿದೆ ಲಿಯತೆನ್ ಇತಿ ಲಿಂಗಂ ಅಂತ ಅಂದರೆ ಇಡೀ ಜಗತ್ತಿನ ಸೃಷ್ಟಿ ಎಲ್ಲಿಂದ ಆಗುತ್ತೋ ಅದನ್ನೇ ಲಿಂಗ ಅಂತ ಹೇಳ್ತಾರೆ ಹೌದು ಇದೇ ಲಿಂಗ ಪುರಾಣದ ಇನ್ನೊಂದು ಸಾಲು ಕೂಡ ಅದನ್ನೇ ಹೇಳುತ್ತೆ ಶಿವ ಮತ್ತು ಶಕ್ತಿ ಇವೆರಡರ ಸಂಗಮವೇ ಶಿವಲಿಂಗ ಅಂತ ಶಿವಲಿಂಗದ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂತಂದರೆ ಶಿವಶಕ್ತಿ ಬಗ್ಗೆ ನಾವು ತಿಳ್ಕೊಳ್ಬೇಕಾಗತ್ತೆ ಇಲ್ಲಿ ಶಿವ ಅಂತ ಪುರುಷ ಶಕ್ತಿ ಅಂತ ಹೇಳಿದ್ರೆ ಪ್ರಕೃತಿ ನಾವು ಶಿವ ಆಗಮದಲ್ಲಿ ಶಿವಶಕ್ತಿ ಅಂತ ಕರೆದ್ರೆ ಅದನ್ನೇ ವೇದಗಳಲ್ಲಿ ಪುರುಷ ಮತ್ತು ಪ್ರಕೃತಿ ಅಂತ ಹೇಳ್ತೇವೆ ವಿಜ್ಞಾನದಲ್ಲಿ ನಾವು ಇದನ್ನೇ ಗಾಡ್ ಅಂಡ್ ಎನರ್ಜಿ ಅಂತ ಹೇಳ್ತೇವೆ ವಿಜ್ಞಾನದ ಪ್ರಕಾರ ಜಗತ್ತಿನಲ್ಲಿರುವಂತಹ ಎಲ್ಲಾ ವಸ್ತುಗಳ ಮೂಲ ರೂಪ ಎನರ್ಜಿ ಅಂದ್ರೆ ಈಕ್ವಲ್ ಟು ಯಂಗ್ ಸ್ಕ್ವೇರ್ ಈ ಸೂತ್ರವನ್ನು ಬಹುಶಃ ಫಿಸಿಕ್ಸ್ ಓದಿರುವಂಥ ಪ್ರತಿಯೊಬ್ಬರು ಕೂಡ ಓದಿರ್ತಾರೆ ವಿಜ್ಞಾನದ ಪ್ರಕಾರ ಈ ಜಗತ್ತಿನಲ್ಲಿ ಎಲ್ಲವೂ ಕೂಡ ಆಟೋಮ್ಯಾಟಿಕ್ ಆಗಿ ನಡೆಯುತ್ತೆ ಹುಟ್ಟು ಸಾವು ಹಗಲು ರಾತ್ರಿ ಇವೆಲ್ಲವೂ ಕೂಡ ತನ್ನಿಂತಾನೇ ಆಗುತ್ತೆ ಅಂತ ಹೇಳುತ್ತೆ ಸೈನ್ಸ್ ಪ್ರಕೃತಿ ಎಲ್ಲವನ್ನು ಕೂಡ ಆಟೋಮ್ಯಾಟಿಕ್ ಆಗಿ ಮಾಡುತ್ತೆ ಇಲ್ಲಿ ಶಿವನ ಪಾತ್ರ ಏನು ಅಂತ ಸೈನ್ಸ್ ನಮ್ಮನ್ನು ಪ್ರಶ್ನೆ ಮಾಡುತ್ತೆ ಆದರೆ ವೈದಿಕ ಧರ್ಮ ಸೈನ್ಸನ್ನೇ ಪ್ರಶ್ನೆ ಮಾಡುತ್ತೆ ಏನಂತ ಇವನ್ನೆಲ್ಲ ಆಟೋಮ್ಯಾಟಿಕ್ ಆಗಿ ನಡೆಯುವ ಹಾಗೆ ಮಾಡಿತು ಯಾರು ಅಂತ ಅದಕ್ಕೆ ಸೈನ್ಸ್ ಉತ್ತರ ಇದೆಯಾ ಸೃಷ್ಟಿ ನಿರ್ಮಾಣ ಹೇಗಾಯ್ತು ಅಂತ ಕೇಳಿದ್ರೆ ವಿಜ್ಞಾನ ಬಿಗ್ ಬ್ಯಾಂಗ್ ಥಿಯರಿಯನ್ನು ನಮ್ಮ ಮುಂದೆ ಇಡತ್ತೆ ಈ ಬಿಗ್ ಬ್ಯಾಂಗ್ ಥಿಯರಿ ಹುಟ್ಟೋದಕ್ಕೂ ಮೊದಲೇ ಈ ಜಗತ್ತು ಇರಲಿಲ್ವಾ ಬಿಗ್ ಬ್ಯಾಂಗ್ ಥಿಯರಿಗೂ ಒಂದು ಮೂಲ ಇರಬೇಕಲ್ವಾ ಇದಕ್ಕೆ ಸೈನ್ಸ್ ಒಳಗೆ ಉತ್ತರ ಸಿಗಲ್ಲ ಆದರೆ ವೈದಿಕ ಧರ್ಮದಲ್ಲಿ ಬಿಗ್ ಬ್ಯಾಂಗ್ಗಿಂತ ಮೊದಲಿನ ಬಗ್ಗೆ ಕೂಡ ಉಲ್ಲೇಖ ಸಿಗುತ್ತೆ ನಾವು ಪ್ರಕೃತಿ ಬಗ್ಗೆ ಮಾತಾಡೋದಾದರೆ ನಮಗೆ ಇಲ್ಲಿ ಬರೀ ಕಣ್ಣಿಗೆ ಕಾಣೋದೆಲ್ಲ ಪ್ರಕೃತಿ ಅಲ್ಲ ಪ್ರಕೃತಿ ಅನ್ನೋದಕ್ಕೆ ಬೇರೆನೇ ಅರ್ಥ ಇದೆ ಕೃತಿಯ ಪೂರ್ವ ಸ್ಥಿತಿಯನ್ನ ಅಂದರೆ ಸೃಷ್ಟಿಯ ಮೊದಲಿನ ಸ್ಥಿತಿಯನ್ನ ಪ್ರಕೃತಿ ಅಂತ ಹೇಳುತ್ತೆ ವೈದಿಕ ಧರ್ಮ ಈ ಪ್ರಕೃತಿಗೆ ಎಲ್ಲವನ್ನು ಕೂಡ ಸೃಷ್ಟಿ ಮಾಡುವಂಥ ತಾಕತ್ತಿದೆ ೇನ್ ಬೇಕೋ ಅದನ್ನ ಪ್ರಕೃತಿ ಕ್ರಿಯೇಟ್ ಮಾಡ್ತಾ ಇತ್ತು ಅದೇ ಕಾರಣಕ್ಕೆ ಪ್ರಕೃತಿಯನ್ನ ಸರ್ವಗರ್ಭ ಅಂತ ಕೂಡ ಹೇಳ್ತಾರೆ ನ ಸತ್ತು ವಿದ್ಯತೆ ಭಾವು ನ ಭಾವು ವಿದ್ಯತೆ ಸತಃ ಶೂನ್ಯದಿಂದ ಏನನ್ನ ಕೂಡ ಸೃಷ್ಟಿ ಮಾಡೋದಕ್ಕೆ ಆಗಲ್ಲ ಸತ್ವಗುಣ ರಜಗುಣ ತಮಗುಣದಿಂದ ನಮ್ಮ ಪ್ರಕೃತಿ ರೂಪುಗೊಂಡಿದೆ ಈ ಮೂರೂ ಗುಣಗಳು ನಿದ್ರಾವಸ್ಥೆಯಲ್ಲಿದ್ದಾಗ ಜಗತ್ತಿನಲ್ಲಿ ಏನೂ ಘಟಿಸಲ್ಲ ಅಂದರೆ ಸೃಷ್ಟಿ ಆಗಲ್ಲ ಯಾಕಂದರೆ ಪ್ರಕೃತಿಯಲ್ಲಿ ಜಡತ್ವ ತುಂಬಿರುತ್ತೆ ಏನಾದರೂ ಸೃಷ್ಟಿ ಆಗಬೇಕು ಅಂತ ಹೇಳಿದ್ರೆ ಪ್ರಕೃತಿಗೆ ಒಂದು ಜೋಶ್ ಒಂದು ಶಕ್ತಿ ಒಂದು ಪ್ರಭಾವ ಬೇಕೇ ಬೇಕು ಹಾಗಾದರೆ ಪ್ರಕೃತಿಯನ್ನು ಆಕ್ಟಿವೇಟ್ ಮಾಡೋದು ಹೇಗೆ ಪುರುಷನಿಂದ ಪ್ರಕೃತಿ ತನ್ನ ಕೆಲಸಕ್ಕೆ ಚಾಲನೆ ಕೊಡಬೇಕು ಅಂದರೆ ಅದಕ್ಕೆ ಪುರುಷ ಬೇಕು ಇದನ್ನೇ ನಾವು ಶಿವತತ್ವ ಅಂತ ಹೇಳೋದು ಪುರುಷ ಅನ್ನುವಂಥದ್ದು ಸದಾ ಆಕ್ಟಿವ್ ಆಗಿರುವಂಥದ್ದು ಯಾಕಂದರೆ ಇದರಲ್ಲಿ ಜಡತ್ವ ಇರಲ್ಲ ಭೌತಿಕತೆ ಕೂಡ ಇರಲ್ಲ ಪುರುಷ ಅನ್ನುವಂಥದ್ದು ಒಂದು ಶುದ್ಧ ಚೇತನ ಅದು ಬದಲಾಗೋದು ಇಲ್ಲ ವೀಕ್ ಆಗೋದು ಇಲ್ಲ ಒಂದು ಕಡೆ ಪ್ರಕೃತಿ ತನ್ನೊಳಗಿರುವಂಥ ಶಕ್ತಿಯನ್ನು ಪ್ರಕಟ ಮಾಡುವಂತಹ ಮಾರ್ಗವನ್ನು ಹುಡುಕ್ತಾ ಇರತ್ತೆ ಒಂದು ಚೇತನಕ್ಕೋಸ್ಕರ ಹುಡುಕಾಟವನ್ನು ನಡೆಸ್ತಾ ಇರತ್ತೆ ಇತ್ತು ಪುರುಷ ಕೂಡ ತನ್ನ ಚೇತನ ಸೂಕ್ತವಾಗಿ ಬಳಕೆ ಆಗಲಿ ಅನ್ನುವಂತಹ ನಿರೀಕ್ಷೆಯಲ್ಲಿ ಇರ್ತಾನೆ ಇಂತಹ ಟೈಮಲ್ಲಿ ಪುರುಷ ಮತ್ತು ಪ್ರಕೃತಿ ಅಂದರೆ ಶಿವ ಮತ್ತು ಶಕ್ತಿ ಸೈನ್ಸ್ ಪ್ರಕಾರ ಗಾಡ್ ಆ್ಯಂಡ್ ಎನರ್ಜಿ ಒಂದಾಗ್ತಾರೆ ಈಗ ಸೃಷ್ಟಿಕ್ರಿಯೆ ಪ್ರಾರಂಭ ಆಗುತ್ತೆ ಅಣು ಪರಮಾಣುಗಳು ಜೀವವನ್ನು ತಳೆಯುತ್ತೆ ಬ್ರಹ್ಮಾಂಡ ದೇವಿ ದೇವತೆ ಗಿಡ ಮರ ಪ್ರಾಣಿ ಎಲ್ಲವೂ ಕೂಡ ಒಂದೊಂದಾಗಿ ಜನ್ಮ ತಾಳೋದಕ್ಕೆ ಶುರುವಾಗತ್ತೆ ಹಗಲು ರಾತ್ರಿಗಳನ್ನುವಂತಹ ಪರಿಕಲ್ಪನೆಗಳು ಹುಟ್ಕೊಳ್ಳುತ್ತವೆ ಈ ಜಗತ್ತು ಆಟೋಮ್ಯಾಟಿಕ್ ಅನ್ನು ಹಾಗೆ ನಡೆಯೋದಕ್ಕೆ ಚಾಲನೆ ಸಿಗುತ್ತೆ ಅದರ ಅರ್ಥ ಏನು ಇದನ್ನ ಆಟೋಮ್ಯಾಟಿಕ್ ಆಗಿ ನಡೆಯೋ ಹಾಗೆ ಮಾಡಿದಂತ ಶಕ್ತಿ ಯಾವುದು ಎಸ್ ಎಕ್ಸಾಕ್ಟ್ಲಿ ಶಿವಶಕ್ತಿ ಈ ಶಿವಶಕ್ತಿಯ ಸಂಕೇತವಾಗಿ ಹುಟ್ಟಿರೋದೇ ಶಿವಲಿಂಗ ಇವೆಲ್ಲವನ್ನ ಕೇಳಿದ ಮೇಲೆ ನಮಗೆ ಒಂದು ವಿಷಯ ಅರ್ಥ ಆಗಿರಬಹುದು ಶಿವ ಅನ್ನುವಂಥದ್ದು ಒಂದು ಫಿಸಿಕಲ್ ವ್ಯಕ್ತಿ ಅಲ್ಲ ಅದೊಂದು ಚೇತನ ಅಂತ ಶಿವನನ್ನ ಒಂದು ಅಸ್ತಿತ್ವ ಇಲ್ಲದಂತಹ ಅಸ್ತಿತ್ವ ಅಂತ ಹೇಳಬಹುದು ಹೆಸರು ರೂಪ ಇವೆಲ್ಲವನ್ನ ಮೀರಿರುವಂತಹ ಒಂದು ಅಸ್ತಿತ್ವವನ್ನೇ ಶಿವ ಅಂತ ಕರಿಬಹುದು ಈ ನಿರ್ಗುಣ ನಿರಾಕಾರಿಯನ್ನ ಶಿವಲಿಂಗದ ರೂಪದಲ್ಲಿ ನಾವು ಕಾಣ್ತೀವಿ ಇನ್ನು ಶಿವಲಿಂಗದ ಆಕಾರ ಮತ್ತು ರೂಪ ಯಾಕೆ ಹೀಗಿದೆ ಈ ಶಿವಲಿಂಗದ ಕೆಳಗಿನ ಅರ್ಧ ಭಾಗವನ್ನ ಪ್ರಕೃತಿ ಅಂತ ಮೇಲಿನ ಅರ್ಧ ಭಾಗವನ್ನ ಪುರುಷ ಅಂತ ಡಿವೈಡ್ ಮಾಡಬಹುದು ಪ್ರಕೃತಿ ಭಾಗ ನಮ್ಮ ಬ್ರಹ್ಮಾಂಡವನ್ನು ಸೂಚಿಸುತ್ತೆ ಇನ್ನು ಮೇಲಿನ ಪುರುಷ ಭಾಗ ದೀಪದ ಆಕಾರವನ್ನು ಸೂಚಿಸುತ್ತೆ ಬ್ರಹ್ಮಾಂಡವನ್ನು ಬೆಳಗೋ ಚೇತನವೇ ಶಿವಲಿಂಗ ಅನ್ನುವಂಥದ್ದು ನಮ್ಮ ಹಿರಿಯರು ನೀಡಿರುವಂತಹ ವಿವರಣೆ ಇದಕ್ಕೆ ಅಲ್ವಾ ನಾವು ಶಿವಲಿಂಗವನ್ನು ಜ್ಯೋತಿರ್ಲಿಂಗ ಅಂತ ಕರೆಯುವಂಥದ್ದು ನೀವು ಹಳತಿಯಲ್ಲಿ ಹಚ್ಚಿರುವಂತಹ ದೀಪವನ್ನು ಒಮ್ಮೆ ಸರಿಯಾಗಿ ನೋಡಿ ಅದರಿಂದಾನೆ ಶಿವಲಿಂಗ ರೂಪವನ್ನು ತಳೆದಿರೋದು ಅಂತ ನಿಮಗೆ ಅನ್ನಿಸದೆ ಹೋದೆ ಹೇಳಿ ಸ್ನೇಹಿತರೆ ನಾವು ಶಿವಲಿಂಗವನ್ನು ಯಾಕೆ ಪೂಜೆ ಮಾಡಬೇಕು ಶಿವಲಿಂಗ ವಾಸ್ತವದಲ್ಲಿ ಶಿವ ಮತ್ತು ಆದಿಶಕ್ತಿಯ ಪ್ರತೀಕ ಶಿವ ಮತ್ತು ಶಕ್ತಿ ಇಲ್ಲದೆ ಹೋದರೆ ಜಗತ್ತಿನಲ್ಲಿ ಏನೂ ಇರಲ್ಲ ತ್ರಿಮೂರ್ತಿಗಳು ಕೂಡ ಶಿವಲಿಂಗದಲ್ಲೇ ನೆಲೆಸಿರ್ತಾರೆ ಅನ್ನುವಂಥದ್ದು ಆಸ್ತಿಕರ ನಂಬಿಕೆ ಶಿವಲಿಂಗಕ್ಕೆ ಪೂಜೆ ಮಾಡಿದ್ರೆ ನಾವು ಮುಕ್ಕೋಟಿ ದೇವರಿಗೂ ಕೂಡ ಪೂಜೆ ಮಾಡಿದ ಹಾಗೆ ಈ ಭೂಮಿ ಯಾವುದೋ ಅವಘಡಕ್ಕೆ ತುತ್ತಾಗಿ ಪ್ರಳಯ ಆದರೂ ಕೂಡ ಶಿವಲಿಂಗ ಇನ್ನೊಂದು ಭೂಮಿಯಲ್ಲಿ ಇನ್ನೊಂದು ಗ್ರಹದಲ್ಲಿ ಅಥವಾ ಇನ್ನೊಂದು ಗ್ಯಾಲಾಕ್ಸಿಯಲ್ಲಿ ಮತ್ತೆ ಸೃಷ್ಟಿಗೆ ಕಾರಣ ಆಗುತ್ತೆ ಅನ್ನುವಂಥದ್ದು ಮಾತ್ರ ಖಚಿತ ಚೀನಾ ಮತ್ತು ಈಜಿಪ್ಟ್ನಲ್ಲೂ ಕೂಡ ನೀವು ಶಿವಲಿಂಗವನ್ನು ವಿವಿಧ ಆಕಾರದ ಮೂಲಕ ನೋಡಬಹುದು ಚೀನಾದಲ್ಲಿ ಪುರಾತನ ಕಾಲದಿಂದ ಬಳಕೆಯಲ್ಲಿರುವಂತಹ ಕಪ್ಪು ಬಿಳುಪಿನ ಆಕಾರದ ಚಿಹ್ನೆಯೇ ಶಿವಲಿಂಗ ರೂಪೆ ಅದನ್ನು ಇವತ್ತಿಗೂ ಕೂಡ ಪವಿತ್ರ ಮತ್ತು ಶುಭ ಸಂಕೇತ ಅಂತ ಅಲ್ಲಿನ ಜನ ಬಳಸ್ತಾರೆ ಅದಕ್ಕೆ ಹೇಳೋದು ಸರ್ವಂ ಶಿವಮಯಂ ಅಂತ ಈ ವಿಚಾರದ ಕುರಿತು ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ